ಸೋನಿಯಾ ಗಾಂಧಿನ ನೋಡಿ ಕಲ್ತ್ಕೋ. ಚಿಕ್ಕ ವಯಸ್ಸಲ್ಲೇ ರಾಜೀವ್ ಗಾಂಧಿ ತೀರ್ಕೊಂಡ್ಬಿಟ್ರು, ಹಾಗಂತ ಅವ್ರು ಸುಮ್ನೆ ಕೂತ್ಕೊಂಡ್ರ? ಇವತ್ತವರು ದೊಡ್ಡ ಪೊಲಿಟಿಷಿಯನ್ ಲೀಡರು, ನೀನು ಹಾಗೆ ಆಗ್ಬೇಕು ಕಣೆ. ಕೆಟ್ಟದನ್ನ ಮರಿಬೇಕು ಅಂದ್ರೆ ಮೇಲ್ ನಿಲ್ಬೇಕಲ್ವಾ? ಅಣ್ಣ ಹೋಗಿ ಬಿಟ್ಟ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಸೋನಿಯಾ ಗಾಂಧಿ ಅಂತೆ ರಾಜೀವ್ ಗಾಂಧಿ ಅಂತೆ ನಿನ್ ತಲೆ? ನಾನೇನ್ ತಪ್ಪು ಮಾತಾಡ್ದೆ ಹರಿ? ಸಾವಿತ್ರಿ ಟಿವಿ ನೋಡ್ತಾ ಕೂತ್ಕೊಂಡಿದ್ಲು, ನೋಡ್ಬಿಡಂತ ಸಮಾಧಾನ ಮಾಡ್ತಿದ್ನಪ್ಪ. ನಿಮ್ಗೆ ತಪ್ಪು ಹುಡ್ದೆ ಹೋದ್ರೆ ಇದನ್ನ ಬರಲ್ಲ, ಸಮಾಧಾನನೂ ಆಗಲ್ಲ. ತಪ್ಪೇ ನೀನ್ ಮಾತಾಡಿದ್ದು, ಮೊದ್ಲೇ ಈ ಮನೇಲಿ ಏನೋ ಸರಿಯಾಗಿಲ್ಲ. ಸ್ವಲ್ಪ ಧೈರ್ಯ ತಂದ್ಕೊಂಡಿದ್ದಾಳೆ ಸಾವಿತ್ರಿ, ನೀನ್ ಅವಳು ಮನಸ್ಸು ಕೆಡಿಸ್ಬೇಡ. ಏನಾದ್ರೂ ಮಾಡ್ಕೊಳ್ಳಿ, ನನ್ಗೇನಾಗ್ಬೇಕು? ನಾಳೆ ಬಾವ ಬಂದಾಗ ಹೇಳ್ಕೋಬೇಕಲ್ಲ ನೀವು. ನೀ ಇಲ್ದೆ ಇದ್ದಾಗ ನಾನು ನಿಂತು ಎಲ್ಲ ನಿಭಾಯಿಸಿದೀನಿ ಅಂತ. ನಿನ್ ಕೆಲಸ ನೋಡ್ಕೋ, ಹೋಗಿ. ಹೋಗ್ತೀನಿ ಬಿಡಿ. ಈ ಮನೇಲಿ ನನ್ ಸ್ಥಾನ ಏನು ಅಂತ ನನ್ ಚೆನ್ನಾಗ್ ಗೊತ್ತು. ಬಾವ ಬರ್ಲಿ ಬರ್ದೆ ಹೋಗ್ಲಿ, ನನ್ಗೇನು? ಅಣ್ಣನ್ಗೆ ನಮ್ಮನ್ನೆಲ್ಲ ಬಿಟ್ಟಿರೋ ಶಕ್ತಿ ಇಲ್ಲ. ಬಂದೇ ಬರ್ತಾನೆ, ಮಗುನೇ ಕರೆಸ್ಕೊಳ್ಳುತ್ತೆ. ಮಗು ಪ್ರಾರ್ಥನೆ ದೇವ್ರು ಕೇಳಿಸ್ಕೊಳ್ದೆ ಇರ್ತ. ಹೆಲಿಕಾಪ್ಟರ್ ಮಿಸ್ ಆಗಿದೆ. ಈ ದೇವಸ್ಥಾನದಲ್ಲಿ ಜಾತ್ರೆನಲ್ಲಿ ಮಗು ಕಳೆದು ಹೋಗಿ ಆಮೇಲೆ ಬಂದ ತಾಯಿನ ಸೇರ್ಕೊಳ್ಳಲ್ವ ಹಾಗೆ. ಹಲೋ, ಹೇಳಿ, ಕೇಳಿಸ್ತಾ ಇದೆ? ಹೌದಾ? ಎಷ್ಟೊತ್ತಲ್ಲಿ? ಸರಿ ಸರಿ ಸರಿ. ಹಲೋ ಹಲೋ, ಅಡಿ ಏನು ಅಣ್ಣ ಪ್ರಯಾಣ ಮಾಡ್ತಿದ್ರಲ್ಲ ಹೆಲಿಕಾಪ್ಟರ್ ಸಿಕ್ಕಿದೆಯಂತೆ. ಅಣ್ಣ ಸುರಕ್ಷಿತವಾಗಿದ್ದಾರಂತೆ, ಅವ್ರಿಗೇನೂ ಆಗಿಲ್ವಂತೆ, ನಾಳೆ ಮನೆಗೆ ಬರ್ತಾ ಇದಾರಂತೆ. ದೇವ್ರು ದೊಡ್ಡವನು, ನಮಗೆಲ್ಲ ಒಳ್ಳೇದ್ ಮಾತ. ಸಾಹೇಬರ ಲೆಕ್ಕಾಚಾರನೇ ಬೇರೆ ಇತ್ತು, ಜ್ವಾಲಾಗಿ ಶಿಕ್ಷೆ ಕೊಡಿಸ್ಬೇಕು ಅನ್ಕಂಡ ನೋಡ್ರ. ಭಗವಂತ ಅವರ ಚಾಪರ್ನೇ ಮಿಸ್ ಮಾಡಣ. ಅವ್ರು ಎಲ್ಲಿದ್ದಾರೆ ಅಂತ ಇನ್ನೂ ಉತ್ತರ ಕೊಟ್ಟಿಲ್ಲ. ಅವ ನಮಗ್ ಉತ್ತರ ಸಿಕ್ಕಿದೆ, ಚಾಪರ್ ಎಲ್ಲಿದೆ ಅಂತ ಗೊತ್ತಾಗಿದೆ. ಅಣ್ಣ ಸುರಕ್ಷಿತವಾಗಿದ್ದಾರೆ, ನಾಳೆ ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ಮಾಡಿದ ಅಪರಾಧಕ್ಕೆ ಅಪರಾಧಿಗಳಿಗೆ ಶಿಕ್ಷೆ ಆಗೇ ಆಗುತ್ತೆ. ನಾನು ನಿನ್ ಪ್ರಕಾರ ಏನೇನ್ ಮಾಡಬೇಕೋ ಎಲ್ಲ ಮಾಡ್ತೀವಿ. ಚಾಪರ್ ಸಿಕ್ಕಿದೆ ಅಂತ ಮೆಸೇಜ್ ಬಂದಿದೆ ಮೇಡಮ್ ಅವ್ರಿಗೆ. ಒಪ್ಕೊಂಡ್ಬಿಡಣ್ರಿ, ಇನ್ಯಾವ ಪ್ಲಾನ್ ಬೇಡ. ಬರ್ಲಿ ಬಿಡ್ರಿ ನರಸಿಂಹರಾವ, ಅದೇನ್ ನಡೆಸನ ನಡೆಸ್ಲಿ. ಈ ನನ್ನ ಮಗ ಪೈಲಟ್ ನೋಡ್ರಿ, ಎಲ್ಲ ಕೊಟ್ಟಿವನವ, ನಮಗೆ ಕೈ ಕೊಟ್ಟವನವನ. ನರಸಿಂಹರಾವ್ ವಾಪಸ್ ಬಂದ್ರ ನಮ್ಮಿಬ್ರಿಗೂ ಉಳಿದಾಳ ಇಲ್ಲ ನೋಡ್ರಿ. ಹೇಳ್ರಿ, ಹೇಳಿ ಹೇಳಿ. ನಮಸ್ಕಾರ ನಮಸ್ಕಾರ, ಹೇಳಿ ಹೇಳಿ. ನರಸಿಂಹರಾವ್ ಬರ್ತಿರೋದು ನಿಮ್ ಮನಸ್ಸಲ್ಲಿ ಬೆಂಕಿ ಎದ್ದಿದೆ ಅಂತ ಅನಿಸ್ತಿದೆ. ಅಯ್ಯೋ ದೇವ್ರೆ, ನೀವ್ ಯಾರು ಮಾತಾಡ್ತೀರಿ ನನಗೆ ಗೊತ್ತಿಲ್ಲ. ನೋಡಿ, ನರಸಿಂಹರಾವ್ ಏನಾದ್ರೂ ಬಂದು ಬಿಟ್ರೆ ಕುಣಿದು ಕುಪ್ಪಿಸಿ ಮಾರ್ಕೆಟ್ಗೆ ಹೋಗಿ ಹೂವಿನಾರಕ್ಕೆ ಬಾದಾಮಿ ಹಲ್ವಕ್ಕೆ ಆರ್ಡರ್ ಕೊಡೋದು ನಾನೇ ಮೊದ್ಲು. ಸತ್ಯ ಮುಚ್ಚಡಕ್ ಹೋಗ್ಬೇಡಿ, ಹೋದಷ್ಟು ತೆರೆದ್ಕೊಳ್ಳತ್ತೆ. ಯಾರಿ ನೀವು, ಯಾರು ಮಾತಾಡ್ತಿರೋದು, ಯಾರ ಜೊತೆ ಮಾತಾಡ್ತೀನಿ ಅಂತ ಗೊತ್ತು ತಾನೇ? ಗೊತ್ತಿದ್ದೇರಿ, ಫೋನ್ ಮಾಡಿದ್ದು. ಬರ್ತಿದ್ದಾರೆ ನರಸಿಂಹರಾವ್, ನೀವೇ ಹೇಳಿದ್ರಿ ನರಸಿಂಹರಾವ್ ಬರೋ ವಿಷಯ ಕೇಳಿ ಸಂತೋಷವಾಯ್ತು ಅಂತ. ನರಸಿಂಹರಾವ್ ಬರೋವರೆಗೂ ಸಂತೋಷ ಪಡಿ, ಆಮೇಲೆ ಆಗಲ್ಲ. ಯಾರು ನೀನು? ನರಸಿಂಹರಾವ್ ಬರ್ಲಿ ಗೊತ್ತಾಗತ್ತೆ. 9611757188. ಇಲ್ಲ ಪೈಲಟ್ ಪ್ರಕಾಶ್ ರೀ ನಂಬರ್ ಇದೆ. ಓ ಮೈ ಗಾಡ್, ಅಂದ್ರೆ ಸಿಮ್ ಬಿಸಾಕು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ತಾನೆ? ನಾನು ದೇವ್ರಿಗೆ ಹೇಳ್ದಂಗೆ ಹೇಳಿದ್ದೀನಿ, ಬದುಕಿಸ್ಬಿಟ್ಟ ನರಸಿಂಹರಾವ್ನ ನಿಮ್ ಪೈಲಟ್ ಬದುಕಿಸ್ಬಿಟ್ಟ ಕಣ್ರಿ. ಅವ ಹಂಗ್ ಮಾಡೋಂಗಿಲ್ರಿ, ಕ್ಯಾನ್ಸರ್ ಐತೆ ಅವನಿಗೆ. ಟೇಕಾಪ್ ತಕ್ಷಣ ಒಪ್ಕೊಂಡಿದ್ದ, ಮುಗಿಸ್ತೀನಿ ಅಂತ ಒಪ್ಕೊಂಡಿದ್ದ ತಾನೆ? ಎಲ್ಲಿ ಮುಗಿಸ್ಲಿಲ್ವಲ್ಲ, ಚಾಪ ಕಾಣಿ ಆಯ್ತಾ? ನರಸಿಂಹರಾವ್ ಸತ್ತೋದ ಅಂತ ತಿಳ್ಕೊಂಡಿದ್ವಾ? ಎಲ್ಲಿ ನರಸಿಂಹರಾವ್ ವಾಪಸ್ ಬರ್ತಾ ಇದನಲ್ಲ. ಪೈಲಟ್ ನಂಬರ್ ಇಂದಲೇ ಫೋನ್ ಬಂದಿದೆ ನಮ್ಗೆ, ನೋಡಿ ಹಾಳಾಗೋದ್ವಿ ನಾವು, ಹಾಳಾಗೋಗ್ಬಿಟ್ಟಿವಿ ನಾವು. ಸಾವಿತ್ರಿ